ಕೂಡ ಮುಖ್ಯಮಂತ್ರಿಗಳಾಗಿ ಪ್ರಾರಂಭದಲ್ಲೇ ಎಡುತ್ತಾ ಇದ್ದಾರೆ. ಪ್ರಾರಂಭದಲ್ಲೇ ಎಡಗಿದ್ದಾರೆ ಅಂದ್ರೆ ಮಂತ್ರಿ ಮಂಡಲದಲ್ಲಿ 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಬರೀ ಬೆಂಗಳೂರಿಗೆ, ಬೆಂಗಳೂರು ಒಂದೇ ರಾಜಧಾನಿನೇ ಇಡೀ ರಾಜ್ಯ ಅಂತಕ್ಕಂಥದ್ದು ಅವರ ಭಾವನೆ ಇರ್ಬೋದು. ಆದರೆ ಅತ್ಯಂತ ಹಿಂದುಳಿದ ಜಿಲ್ಲೆಗಳು ಇವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಬಿಜೆಪಿಯ ಶಾಸಕರಿದ್ದರೂ ಕೂಡ ಮಂತ್ರಿಮಂಡಲದಲ್ಲಿ ಅವರಿಗೆ ಅವಕಾಶ ಇಲ್ಲ. ನಮ್ಮ ಹಳೆ ಮೈಸೂರಿನಲ್ಲೂ ಕೂಡ ಅಷ್ಟೇ. ಮೈಸೂರು, ಚಾಮರಾಜನಗರ, ಕೊಡಗು ಮೂರು ಸಾರಿ ನಾಲ್ಕು ಸಾರಿ ಗೆದ್ದ ಶಾಸಕರಿದ್ದರೂ ಅಲ್ಲೂ ಕೂಡ ಮಂತ್ರಿಮಂಡಲದಲ್ಲಿ ಅವಕಾಶ ಅಂದರೆ ಪ್ರಾರಂಭದಲ್ಲೇ ಅವರು ಈ ಮಂತ್ರಿಮಂಡಲದ ವಿಸ್ತರಣೆಯಲ್ಲೇ ಪ್ರಾದೇಶಿಕ ಅಸಮತೋಲನವನ್ನು ಇವತ್ತು ಅವರು ತೊಡಗಿದ್ದಾರೆ. ಮತ್ತೆ ಮಂತ್ರಿಮಂಡಲದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳಾಗ್ತವೆ. ಪೋರ್ಟ್ಫೋಲಿಯೋ